ಮುಂಬರುವ ಲೋಕ ಸಮರಕ್ಕೆ ಸಾಕಷ್ಟು ತಯಾರಿಗಳು ಇಡೀ ರಾಜ್ಯಾದ್ಯಂತ ನಡೀತಿದೆ ಅದರಲ್ಲೂ ಮೈಸೂರು ಭಾಗದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆ ಈ ನಡುವೆ ಮೈಸೂರು ಲೋಕಸಭಾ ಟಿಕೆಟ್ ಅನ್ನ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಡಿ ಅಂತೇಳಿ ಈಗ ರಾಜ್ಯ ವಕ್ತಾರರು ಆಗ್ರಹವನ್ನು ಮಾಡ್ತಿದ್ದಾರೆ ನಮ್ಮ ಜೊತೆ ರಾಜ್ಯ ವಕ್ತಾರರಂತಹ ರವಿಚಂದ್ರ ಅವರು ಇದ್ದಾರೆ ನಾನು ಹೋಗ್ತೀನಿ ಸರ್ ಯಾವ ಕಾರಣಕ್ಕಾಗಿ ಮೈಸೂರನ್ನ ಜೆ ಡಿ ಎಸ್ ಬಿಟ್ಕೊಡ್ಬೇಕು ಅಂತ ಕೇಳ್ತಿದ್ರು ಯಾಕಂದ್ರೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಬಿಜೆಪಿಯಿಂದ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾರೆ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ನೀವು ಕೇಳ್ತಿದ್ರಲ್ಲ ಯಾಕೆ ಅಂತ ಸರ್ ಈ ಬಾರಿ ನಾವು ಬಿ ಜೆ ಪಿ ಜೊತೆಗೆ ಮೈತ್ರಿ ಆಗಿದ್ದೀವಿ ಇದು ಇಡೀ ಕರ್ನಾಟಕ ಮತ್ತು ಇಡೀ ದೇಶಕ್ಕೆ ಗೊತ್ತು ಇಪ್ಪತ್ತೆಂಟು ಕ್ಷೇತ್ರನ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಇಷ್ಟವಾಗಿದೆ ಸೊ ಈ ಕಾರಣದಿಂದ ನಾವು ಈಗ ಏನೇ ನಾವು ಮೈತ್ರಿ ಆಗಿರೋದ್ರಿಂದ ನಮಗೂ ಕೂಡ ಅವರು ಕ್ಷೇತ್ರಗಳನ್ನ ಕೊಡಬೇಕಾಗುತ್ತೆ ನಾವು ಈ ರಾಜ್ಯದಲ್ಲಿ ಒಟ್ಟು ಐದು ಕ್ಷೇತ್ರಗಳ ಐದು ಕ್ಷೇತ್ರಗಳಂದರೆ ಹಳೆ ಮೈಸೂರು ಭಾಗದಲ್ಲಿ ಕೇಳ್ತಾ ಇದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಸಿ ಸದೃಢವಾಗಿದೆ ಅಂತ ಎಲ್ರಿಗೂ ಗೊತ್ತು ಮೈಸೂರು ಮಂಡ್ಯ ಹಾಸನ್ ತುಮಕೂರು ಕೋಲಾರ ಜೊತೆಗೆ ಬೆಂಗಳೂರು ಗ್ರಾಮ ಚೆನ್ನಾಗಿದೆ ಆದರೆ ಐದಿಂದ ಆರು ನಾವು ಕೇಳಿದ್ರು ಕೂಡ ಒಂದು ಐದಾರು ಕೊಡ್ತೇನೆ ಅಂತ ಕಾನ್ಫಿಡೆನ್ಸ್ ಇದೆ ಜೊತೆಗೆ ನಾನು ರಾಜ್ಯ ವಕ್ತಾರನಾಗಿದ್ದೀನಿ ಜೊತೆಗೆ ಮೈಸೂರು ಭಾಗದನ್ನಾಗಿರೋದ್ರಿಂದ ಮೈಸೂರು ಭಾಗದಲ್ಲಿ ಸಾರಾಮಹೇಶ್ವರಿಗೆ ಟಿಕೆಟ್ ಕೊಟ್ಟ ಕೊಟ್ಟೋದ್ರಿಂದ ಭಾಳ ಹೆಲ್ಪ್ ಆಗುತ್ತೆ ಜೊತೆಗೆಲ್ತದೆ ಅನ್ನೋದು ಯಾಕೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಅವರು ಮೈಸೂರು ಮೂಲದವರಾಗಿದ್ದಾರೆ ಮೈಸೂರು ಜಿಲ್ಲೆಯವರಾಗಿದ್ದಾರೆ ಜೊತೆಗೆ ಮಾಜಿ ಸಚಿವರಾಗಿದ್ದರು ಉಸ್ತುವಾರಿ ಸಚಿವರು ಕೊಡಗಿಗೆ ಉಸ್ತುವಾರಿ ಸಚಿವರಾಗಿದ್ದರು ಯಾಕೆಂದರೆ ಕೊಡಗಿನಲ್ಲಿ ಸಾಮಾನ್ಯವಾಗಿ ಮೈತ್ರಿ ಪಕ್ಷ ಆಗಿರೋದ್ರಿಂದ ಈ ಸರಿ ನಮಗೆ ವೋಟ್ ಕೊಡ್ತಾರೆ ಜೆಡಿಎಸ್ ಜೊತೆಗೆ ಮೈತ್ರಿ ಜೆಡಿಎಸ್ ಬಿಜೆಪಿ ಎರಡೂ ಮೈತ್ರಿ ಆಗಿರೋದು ಜೊತೆಗೆ ಇನ್ನೊಂದು ಪ್ಲಸ್ ಏನು ಅಂದರೆ ನಮಗೆ ಮಹೇಶ್ವರು ಉಸ್ತೂರಿ ಸಚಿವರಾಗಿ ಅಲ್ಲಿ ಏನು ಒಂದು ಪ್ರಭಾವ ಬಂದಾಗ ತುಂಬ ಕೆಲಸ ಮಾಡೋದು ಅಂತ ಸಂದರ್ಭದಲ್ಲಿ ಆ ಜನ ಅವರನ್ನು ಗುರುಸಿದ್ದಾರೆ ಜೊತೆಗೆ ಪಿಯಲ್ಲೂ ಕೂಡ ಸಾರಾ ಮಹೇಶ್ ಅವ್ರಿಗೆ ಒಂದು ಬೆಂಬಲ ಇದೆ ಏಕೆಂದರೆ ಮೂಲತಃ ಅವರಿಗೆ ಅಲ್ಲಿ ಅಲ್ಲಿಂದ ಬಂದಿದ್ರು ಒಂದು ಗೊತ್ತಿರೋದ್ರಿಂದ ಅಲ್ಲೂ ಹಲವಾರು ಸ್ನೇಹಿತರಿಂದ ಒಟ್ಟಾರೆ ಆಗಿ ಹೇಳ್ಬೇಕು ಮೈಸೂರು ಭಾಗದಲ್ಲಿ ಎಲ್ಲ ಪಕ್ಷಾತೀತವಾಗಿ ಹೇಳಬೇಕು ಸಾರಾಮಹೇಶ್ವರ್ ಬೇಕು ಅಂತ ನನ್ನ ಕೂಗಿಗಿಂತ ಜನರ ಕೂಗು ಮತ್ತು ಪಕ್ಷದ ಕಾರ್ಯಕರ್ತರ ಕೂಗಿದೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಬಟ್ ಪ್ರತಾಪ್ ಸಿಂಹ ಅವರು ಮೈತ್ರಿ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಬಿಂಬಿತ ಆಗ್ತಿದೆ ಸರ್ ಇಂತಹ ಸಂದರ್ಭದಲ್ಲಿ ಕೇಳೋದು ಡ್ಯಾಮೇಜ್ ಆಗಲ್ವಾ ಪಕ್ಷಗಳ ಸರ್ ಖಂಡಿತ ಎಲ್ಲೂ ಡ್ಯಾಮೇಜ್ ಆಗಲ್ಲ ಯಾಕೆ ವಿಷಯ ಇಷ್ಟೇ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರ ಕೂಡ ಬಿಜೆಪಿ ಡಿಕ್ಲೇರ್ ಮಾಡಿಲ್ಲ ಬಿಜೆಪಿ ಒಂದು ಸಿಸ್ತಿನ ಪಕ್ಷ ಅಂತ ಎಲ್ರಿಗೂ ಗೊತ್ತಿದೆ ಬಿಜೆಪಿ ಟಿಕೆಟ್ ಡಿಕ್ಲೇರ್ ಮಾಡೋವರೆಗೂ ಇಂಥವ್ರಿಗೆ ಟಿಕೆಟ್ ಅಂತ ಹೇಳಕ್ ಬರಲ್ಲ ಎಂತ ಹಾಲಿ ಸಚಿವರನ್ನು ಕೂಡ ಚೇಂಜ್ ಮಾಡಿರೋ ಹಾಲಿ ಶಾಸಕರನ್ನು ಚೇಂಜ್ ಮಾಡಿರೋದು ನಮ್ಮ ಕಣ್ಣು ಮುಂದೆ ಇದೆ ಅವರು ಆಶ್ಚರ್ಯಕರವಾದ ವ್ಯಕ್ತಿಗಳನ್ನ ಸಾಮಾನ್ಯವಾಗಿ ಪಕ್ಷದಲ್ಲಿ ಹೊಸ ಅಭ್ಯರ್ಥಿಗಳ ಕ್ಯಾಂಡಿಡೇಟ್ಗೆ ಘೋಷಣೆ ಮಾಡಿ ನೋಡಿದಿವಿ ಇಂಥ ಸಂದರ್ಭದಲ್ಲಿ ಅವರು ಮೈತ್ರಿ ಅಭ್ಯರ್ಥಿ ಅಂತ ಎಲ್ಲೂ ಘೋಷಣೆ ಆಗಿಲ್ಲ ಕೇವಲ ಅವರು ಅವ್ರ ಪಕ್ಷದಿಂದ ಅವ್ರ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಜೆ ಡಿ ಎಸ್ನಿಂದ ಸಾರಾಮಹೇಶ್ವರ ಅಭ್ಯರ್ಥಿ ಆಗಬೇಕು ಅಂತ ಕೇಳ್ತಾ ಇದ್ದೀವಿ ಜೊತೆಗೆ ಒಂದು ಹೇಳೋದೇನಂದ್ರೆ ಒಂದು ಸಮಯ ನಮಗೆ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಡ್ಯಾಮೇಜ್ ಆಗಲ್ಲ ಯಾಕೆಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಅವ್ರನ್ನೇ ಘೋಷಣೆ ಮಾಡೋರು ಕೂಡ ನಾವು ಅವರನ್ನ ಗೆಲುವಿಗೆ ನಾವು ಸಹಕಾರ ಕೊಡ್ತೀವಿ ಅದರಲ್ಲಿ ಯಾವುದೇ ಹಿಂದೇಟು ಹಾಕಲ್ಲ ಒಂದು ಸಮಯ ಸಾರಾಮೇಶ್ವರ ಟಿಕೆಟ್ ಘೋಷಣೆ ಮಾಡಿದ್ರೆ ಅವರು ನಮಗೆ ಸಹಕಾರ ಕೊಡ್ತಾರೆ ನಂಬಿಕೆ ನಮ್ಮಲ್ಲಿ ಇದೆ ಮಂಡ್ಯದಲ್ಲಿ ಬಿಜೆಪಿ ನಾಯಕರುಗಳು ಬಿಜೆಪಿ ಕೊಡಿ ಅಂತ ಕೇಳ್ತಿರೋದಕ್ಕೆ ನೀವೀಗ ಮೈಸೂರಲ್ಲಿ ಡಿಮ್ಯಾಂಡ್ ಇಡ್ತಿರೋದ ಹೇಗೆ ಅಂತ ಇಲ್ಲ ಖಂಡಿತ ಮಂಡ್ಯದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ ಈ ಬಾರಿ ಕುಮಾರಣ್ಣ ಹೇಳಿದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ನಿಲ್ಲಬೇಕು ನಿಖಿಲೇ ನಿಲ್ಲಬೇಕು ಅಂತೇನಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತ ಗೆಲ್ತಾನೆ ಅನ್ನೋಷ್ಟು ಹುಮ್ಮಸ್ಸು ಪಕ್ಷದಲ್ಲಿದೆ ತಾವು ಮಾಧ್ಯಮದವರು ಒಂದು ಬೇಕಾದ್ರೆ ಒಂದು ವೇಳೆ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಮಂಡ್ಯದಲ್ಲಿ ಈ ರೀತಿ ಯಾವ ರೀತಿ ಜನ ಕಾಯ್ತಾ ಇದ್ದಾರೆ ಅಂದರೆ ನಿಖಿಲ್ ಬಂದಾಗ ನೋಡ್ಬೋದು ಜನ ಸಮೂಹ ಯಾವ ರೀತಿ ಸೇರ್ತದೆ ಕುಮಾರಣ್ಣ ಬಂದಾಗ ಜನಸಮೂಹ ನೋಡ್ತಾರೆ ಎಲ್ಲೋ ಒಂದು ಬಾರಿ ಕಳೆದ ಬಾರಿ ನಾವು ತಪ್ಪು ಮಾಡ್ಬಿಟ್ಟಿದ್ದೀವಿ ನಾವು ನಿಖಿಲ್ನ ಸೋಲ್ಸಿದ್ದೀವಿ ಈ ಬಾರಿ ನಿಖಿಲ್ ನಿಲ್ಲಬೇಕು ಅನ್ನೋದು ಎಲ್ಲ ಕಾರ್ಯಕರ್ತರು ಒತ್ತಾಯ ಆಗಿದೆ ನನ್ನ ನನಗೆ ತಿಳಿದರ ಮಟ್ಟಿಗೆ ಈ ಬಾರಿ ನಿಖಿಲ್ ಒಂದೇ ಒಂದೊಮ್ಮೆ ಸ್ಪರ್ಧೆ ಮಾಡಿದ್ರೆ ಮಂಡ್ಯ ಮಂಡ್ಯದಲ್ಲಿ ಅತ್ಯಧಿಕ ಮತ ಏನು ಕಳೆದ ಬಾರಿ ಸುಮಲತಾ ಏಳು ಲಕ್ಷ ಮತ ತಗೊಂಡಿದ್ರು ಕ್ರಾಶ್ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ ಜೊತೆಗೆ ಮಂಡ್ಯದಲ್ಲಿ ಒತ್ತಾಯ ಮಾಡಕ್ಕೆ ಸುಮಲತರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅವರು ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲ ಅದನ್ನ ಅಲ್ಲೂ ಕೂಡ ಜೆಡಿಎಸ್ಗೆ ಸಿಕ್ಕುತ್ತ ನನ್ನ ಅಭಿಲಾಸ ಇದೆ ಬಟ್ ಈ ಮಂಡ್ಯದಲ್ಲಿ ಈಗ ಆಲ್ರೆಡಿ ಜೆಡಿಎಸ್ ಬೇಕು ಅಂದ ಮೇಲೆ ಮೈಸೂರು ಜೆಡಿಎಸ್ ಬೇಕು ಅನ್ನೋ ಹಠ ಯಾಕೆ ಅಂತ ಸರ್ ಇಲ್ಲಿ ಹಠ ಇಲ್ಲ ಸರ್ ಇಲ್ಲಿ ಏನು ನಾವು ಕೇಳುವೆಲ್ಲ ಕೇಳ್ತಾರೆ ಐದೇ ಕ್ಷೇತ್ರ ಮೈಸೂರು ಮಂಡ್ಯ ಹಾಸನ್ ಕೋಲಾರ್ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರಗಳಿದೆ ಅದರಲ್ಲಿ ಆರು ಕ್ಷೇತ್ರದಲ್ಲಿ ಐದು ಕೊಡಬೋದು ಅಂತೇಳಿ ಐದರಲ್ಲಿ ಪ್ರಮುಖವಾಗಿ ಮೈಸೂರು ಭಾಗ ಆಮೇಲೆ ಸಾರಾ ಮೈಸೂರು ಒಬ್ಬ ಪ್ರಮುಖ ನಾಯಕರ ರಾಜ್ಯದಲ್ಲಿ ಒಬ್ಬ ಪ್ರಮುಖ ನಾಯಕರ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈಗ ಅವರು ಈ ರಾಜ್ಯದಲ್ಲಿ ಒಬ್ಬ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವ್ರದ್ದೇ ಒಂದು ಇಮೇಜ್ ಇದೆ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ಹೆಸರು ಮಾಡಿದರೆ ಮೂರು ಬಾರಿ ಆರ್ ನಗರದಲ್ಲಿ ಗೆದ್ದಿದ್ದಾರೆ ಆಟ್ರಿಕ್ ಅಂತ ಹೇಳಿದ್ರೆ ಜೊತೆಗೆ ಮಾಜಿ ಸಚಿವರಾಗಿ ಕೆಲಸ ಮಾಡಿದ್ರು ಇವೆಲ್ಲವನ್ನು ನೋಡಿದಾಗ ಪ್ರತಿಭಿ ಈ ಕರ್ನಾಟಕದಲ್ಲಿ ಒಬ್ಬ ಆಕರ್ಷಣೀಯ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಈ ಎಲ್ಲ ಕಾರಣದಿಂದ ನಮಗೆ ಇಲ್ಲಿ ಮುಖ್ಯ ಏನು ಅಂದರೆ ಒಬ್ಬ ಕ್ಯಾಂಡಿಡೇಟ್ ಗೆಲ್ಲಬೇಕು ಅದು ಮಹೇಶ್ ಅವರು ಗೆಲ್ತಾರೆ ಅನ್ನೋದು ನಮಗಿಂತ ತಮ್ಮ ಮಾಧ್ಯಮದವರಿಗೆ ಗೊತ್ತಿದೆ ಸರ್ ಇಷ್ಟು ಜೆ ಡಿ ಎಸ್ ರಾಜ್ಯ ವಕ್ತಾರರಾದ ರವಿಚಂದ್ರ ಅವರ ಮಾತುಗಳು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಾರಾ ಮಹೇಶ್ ಅವರು ನಿಂತ್ರೆ ಅವರು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದು ಶತಸಿದ್ಧ ಎಂಬ ಮಾತುಗಳನ್ನ ಹೇಳ್ತಿದ್ದಾರೆ ಆ ಕಾರಣಕ್ಕಾಗಿ ಜೆಡಿಎಸ್ಗೆ ಟಿಕೆಟ್ ಅನ್ನ ಬಿಟ್ಕೊಡ್ಬೇಕು ಅನ್ನೋದು ಅವರ ಆಗ್ರಹ ಕೂಡ ಆಗಿದೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ ನ್ಯೂಸ್ ಫಸ್ಟ್ ಮೈಸೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ